बसवलिंगाय नमः। ॐ श्री गुरु बसवलिंगाय नमः। श्री गुरु बसवलिंगाय। ॐ श्री गुरु बसवलिंगाय नमः। विश्वधर्म प्रवचन वीक्षिस्ता इरुवंतह एल्ला शरण बंधुगळिगू शरण शरणार्थी शरण बंधुगळे ಈ ಆತ್ಮಜ್ಞಾನವನ್ನು ಪಡ್ಕೊಳ್ಬೇಕಾದಾಗ ನಮಗೆಷ್ಟೋ ಅವಕಾಶವನ್ನು ಬಂದಿರುತ್ತೆ. ಆ ಜ್ಞಾನ ಪಡ್ಕೊಳ್ಳಿಕ್ಕೆ ಎಷ್ಟೋ ಜನ ಅದನ್ನು ಅವಕಾಶವನ್ನು ಕಳೆದುಕೊಳ್ತಾರೆ. ಕೆಲವರು ಜೀವನದಲ್ಲಿ ಸುವರ್ಣ ಗಳಿಗೆಗಳು ಅಂತ ಬರ್ತಾವೆ. ಈ ಸುವರ್ಣ ಗಳಿಗೆಗಳನ್ನು ಬಂದಾಗ ಅದನ್ನು ಆದಷ್ಟು ನಾವು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು, ಉಪಯೋಗ ಮಾಡ್ಕೋಬೇಕು. ಹೇಗಿರುತ್ತೆ ರೀ ಅಂದರೆ ಭಾಳ ಸುಂದರವಾದಂಥ ಒಂದು ಉದಾಹರಣೆ ಇದೆ ಕೇಳಿ. ಒಂದು ಸಲ ಏನಾಗಿತ್ತು, ಒಬ್ಬ ಹುಡುಗ ಬಡವ್ರ ಹುಡುಗ 25-30 ವರ್ಷದ ತರುಣ ಒಂದು ಹಳೇ ಗಾಡಿ ತಗೊಂಡು ಅವಾಗ ಹೋಗ್ತಾ ಇದ್ದಾನೆ. ಎತ್ತಿನ ಗಾಡಿ ತಗೊಂಡು ಹೋಗ್ತಾ ಇದ್ದಾನೆ. ಅಲ್ಲೊಂದು ಮಾವಿನ ತೋಪು, ನೂರಾರು ಮಾವಿನ ಗಿಡಗಳಿದ್ದಾಗ ಅದಕ್ಕೊಂದು ತೋಪು ಅಂತಾರೆ. ಅಲ್ಲೊಂದು ಚಿಲುಮೆ ಇತ್ತು. ಭಾಳ ಜನ ಎಲ್ಲರೂ ಬಂದು ಅಲ್ಲಿ ನೀರು ಕುಡಿದು ಅಲ್ಲಿ ವಿಶ್ರಾಂತಿ ತಗೊಂಡೇ ಹೋಗ್ತಿದ್ರು. ಆಯಿತು ಅಂತ ಅವನು ಕೂಡ ಒಂದು ಕಡೆ ಬಿಟ್ಟ ಗಾಡಿ, ಎತ್ತುಗಳನ್ನು ಕಟ್ಟಿದ, ಕೈಕಾಲು ಮುಖ ತೊಳ್ಕೊಂಡ, ನೀರು ಕುಡ್ದ, ಬಿಸಿಲಲ್ಲಿ ಬೇರೆ ಬಂದಿದ್ದ. ಆಮೇಲೆ ನಿದ್ರೆ ಹತ್ತಿಬಿಡ್ತು. ನಿದ್ರೆ ಹತ್ತಿದ ಮೇಲೆ ಮುಂದೆ ಇಬ್ಬರು ದಂಪತಿಗಳು ಬಂದರು, ಭಾಳ ದೊಡ್ಡ ಶ್ರೀಮಂತರು. ಅವರು ತಾವು ದತ್ತು ಮಗು ತಗೋಬೇಕು ಅಂತ ಹೋಗ್ತಾ ಇದ್ರು. ಯಾವುದೋ ಊರಿಗೆ ಹೋಗ್ತಾ ಇದ್ದಾಗ ಇಲ್ಲಿ ನೀರು ಕುಡ್ದು ಹೋಗಂಡ್ರಿ, ಭಾಳ ಚೆನ್ನಾಗದವ ಅಂತ. ಆಯಿತು ಅಂತ ಬಂದರು. ಕೈಕಾಲು ಮುಖ ತೊಳ್ಕೊಂಡು ನೀರು ಕುಡ್ಕೊಂಡು ಇನ್ನು ಹೋಗ್ಬೇಕು ಅಂತಾರೆ. ಆ ಹುಡುಗ ಕಣ್ಣಿಗೆ ಬಿದ್ದ. ನೋಡ್ರಿ ಇಂಥ ಹರಕು ಬಟ್ಟೆಯಲ್ಲಿ. ಆನಂತರ ಎಷ್ಟು ಬಡವರಿದ್ದ ಹುಡುಗ ಇದ್ದಾನೆ, ಎಷ್ಟು ತೇಜಸ್ವಿಯಾಗಿದ್ದಾನೆ, ಎಷ್ಟು ಚೆನ್ನಾಗಿದ್ದಾನೆ. ಈ ಮಗನ್ನೇ ಯಾಕೆ ನಾವು ದತ್ತು ತಗೋಬಾರ್ದು, ಬಡವರಿಗೊಂದು ಜೀವನ ಕೊಟ್ಟಂಗಾಗತ್ತೆ. ಆಮೇಲೆ ನಮಗೂ ವಯಸ್ಸಾದಾಗ ಸೇವೆ ಮಾಡ್ತಾನೆ, ಅದಕ್ಕೆ ಯಾಕೆ ಆಯಿತು ಅಂತ ಇಬ್ಬರು ಕೂತರು. 15 ನಿಮಿಷ ಕೂತರು, ಅರ್ಧ ಗಂಟೆ ಕೂತರು, 1 ಗಂಟೆ ಕೂತರು. ಜಪ್ಪಯ್ಯ ಅಂದ್ರೆ ಒಂದು ಮಗ್ಗಲು ಹೊರಳಿಲ್ಲ ಅವನು. ಆವಾಗ ಅವರಂದ್ರು ಇಷ್ಟೊಂದು ಗಲಾಟೆ ಗದ್ದಲೆಯಲ್ಲೂ ಕೂಡ ಇಷ್ಟು ಗಾಢವಾದ ನಿದ್ರೆ ಮಾಡ್ತಾನೆ ಅಂತ. ಅವನು ತೆಪ್ಪರ ಇರಬೇಕ್ರಿ, ಹುಚ್ಚ ಇರಬೇಕು, ದಡ್ಡ ಇರಬೇಕು. ನಾವಿಂಥ ಕೋಟ್ಯಾಧೀಶರು, ಇವನು ತಗೊಂಡು ಏನು ಮಾಡೋಣ ಅಂತ ಅವರು ಹೋಗೇ ಬಿಟ್ಟು. ಅವ್ರು ಹೋದ ಮೇಲೆ ಮುಂದೆ 3:30-4 ಗಂಟೆಗೆ ಕಾಲೇಜ್ ಮುಗಿಸ್ಕೊಂಡು ಒಬ್ಬ ಹುಡುಗಿ ಬರ್ತಾ ಇದ್ಲು. ಆಕೆನೂ ಇದನ್ನು ನೀರು ಕುಡ್ದು ಹೋಗೋಣ ಅಂತ ಬಂದ್ಲು. ಆಕೆ ಮುಖ ತೊಳ್ಕೊಂಡು ನೀರು ಕುಡ್ದು ಹೋಗೋಣ ಅಂತ ಅಂತಾಳೆ. ಅವನು ಕಣ್ಣಿಗೆ ಬಿದ್ದ. ನಮ್ಮಪ್ಪ ನನಗೆ ಮದುವೆ ಮಾಡಬೇಕು ಅಂತ ಗಂಡು ಹುಡುಕ್ತಾ ಇದ್ದಾರೆ. ಆದರೆ ಯಾರ್ಯಾರನ್ನು ಅವ್ರ ಇದು ಮಾಡೋಕ್ಕಿಂತ ನಮ್ಮ ಅಪ್ಪ ಅಮ್ಮನಿಗೆ ಗಂಡು ಮಕ್ಕಳಿಲ್ಲ, ನಾನೇ ನೋಡ್ಕೋಬೇಕಲ್ವಾ ಅಂದಾಗ ಒಳ್ಳೆ ಬಡವರಾಗಿದ್ದರೆ ಅವರಿಗೂ ಒಂಥರ ಜೀವನ ಕೊಟ್ಟಂಗಾಯಿತು. ಆಮೇಲೆ ಚೆನ್ನಾಗಿ ನಮ್ಮ ಅಪ್ಪ ಅಮ್ಮನ ನೋಡ್ಕೋತಾರೆ. ಮತ್ತು ನಾವು ಶ್ರೀಮಂತರನ್ನೇ ಕೊಟ್ಬಿಟ್ರೆ ಮಾತು ಅವರಿಗೆ ದುಡ್ಡಿನ ಬೆಲೆ ಗೊತ್ತಿರೋದಿಲ್ಲ, ಅವ್ರು ನಮ್ಮ ಅಪ್ಪ ಅಮ್ಮನ ಹೆಂಗೆ ನೋಡ್ಕೋತಾರೋ ಏನೋ ಅಂತ ತಿಳ್ಕೊಂಡು ಯೋಚನೆ ಮಾಡಿ ಯಾಕೆ ಹೇಳಬಾರ್ದು ನಮ್ಮ ಅಪ್ಪನಿಗೆ ಅಂತ ವಿಚಾರ ಮಾಡಿದ್ಲು. ಆಯಿತು ಕೇಳ್ಕೊಂಡು ಹೋದ್ರಾಯ್ತು ಅಂತ 15 ನಿಮಿಷ ಕೂತ್ಲು, 1/2 ಗಂಟೆ ಕೂತ್ಲು, 1 ಗಂಟೆ ಕೂತ್ಲು. ಜಪ್ಪಯ್ಯ ಅಂದ್ರೆ ಮಗ್ಗಳು ಹೊಳಲಿಲ್ಲರಿ, ಹೊಳಲಿಲ್ಲ. ಅವನದಳು ಯೋ ಇವನೊಂದು ದಡ್ಡ ಇದ್ದಂಗೆ ಕಾಣುತ್ತೆ. ಏನಂದರೆ ಅವನಿಗೇನೂ ಇದಿಲ್ಲ, ಇಷ್ಟು ಗಲಾಟೆ ಗದ್ದಲಲ್ಲಿ ಎಷ್ಟು ಆರಾಮಾಗಿ ಮಲ್ಕೊಂಡ್ಬಿಟ್ಟಿದ್ದಾನೆಲ್ಲ, ಬೇಡಪ್ಪ ಅಂತ ಅಕ್ಕಿ ಹೋದ. ಹೋದ ಮೇಲೆ ಮುಂದೆ ಇವನಿಗೆ 5 ಗಂಟೆಗೆ ಎಚ್ಚರಾಯಿತು. 5 ಗಂಟೆಗೆ ಎಚ್ಚರಾಗಿ ಮುಖ ತೊಳ್ಕೊಂಡು ಮತ್ತೆ ನೀರು ಕುಡಿದು ಅದೇ ಹಳೆ ಗಾಡಿ ಮುರುಗ್ ಗಾಡಿಯನ್ನು ತಗೊಂಡು ಜೀಕು ಜೀಕು ಅನ್ಕೋತ ಹೋದ. ಆವಾಗ ಎಷ್ಟು ದುರ್ದೈವಿ ಇವನು, ಎಂಥ ಕೆಲಸ ಮಾಡಿದ ಅಂತ ನಿಮಗನ್ನಿಸ್ತದೆ. ಆದರೆ ಅವನು ಏನಂದರೆ ಎಚ್ಚರ ಆಗಲಿಲ್ಲ ಅವನಿಗೆ. ಎಚ್ಚರ ಆಗದೆ ಇದ್ದಾಗ ಎರಡೂ ಚಾನ್ಸ್ ಕಳ್ಕೊಂಡ. ಒಬ್ಬ ಕೋಟ್ಯಾಧೀಶನ ಮಗನಾಗಬಹುದಾಗಿತ್ತು, ಆಮೇಲೆ ಇನ್ನೊಬ್ಬ ಕೋಟ್ಯಾಧೀಶನ ಏನಂದರೆ ಹಳೆಯನಾಗಬಹುದಾಗಿತ್ತು. ಹೆಂಡತಿನೂ ಸಿಗ್ತಿದ್ಲು, ಮತ್ತು ಸಂಪತ್ತು ಸಿಗ್ತಿತ್ತು, ಎರಡೂ ಅವನಿಗಿತ್ತು. ಆದರೆ ಅವನು ತನ್ನ ಜೀವನದಲ್ಲಿ ಕಳ್ಕೊಂಡ. ಇದಕ್ಕೆ ಸುವರ್ಣ ಗಳಿಗೆಗಳು ಅಂತ. ಪ್ರತಿ ಒಬ್ಬರ ಜೀವನದಲ್ಲೂ ಕೆಲವು ಬರ್ತಾವ್ರಿ, ಯಾವುದನ್ನು ಕಳ್ಕೊಂಡ್ಬಿಡ್ತಾರೋ ಅವ್ರು ಮರ್ತ. ಅದಕ್ಕೆ ಅಧ್ಯಾತ್ಮದಲ್ಲಿ ಒಂದು ಮಾತು ಹೇಳ್ತಾರೆ, 6 ಭಕ್ತಿಯಲ್ಲಿ ಏನಂದರೆ ಶ್ರದ್ಧಾಭಕ್ತಿ, ನಿಷ್ಠಾಭಕ್ತಿ, ಅವಧಾನ ಭಕ್ತಿ. ಯಾವ ಸಾಧಕನು ಅವಧಾನ ಭಕ್ತಿಯಿಂದ ಅವನು ವರ್ತನೆ ಮಾಡ್ತಾನೋ, ತನ್ನ ಜೀವನದಲ್ಲಿ ಅವಧಾನ ಭಕ್ತಿ ಅಳವಡಿಸಿಕೊಂಡಿದ್ದಾನೋ ಅವನು ಏನೆಲ್ಲ ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಗುರುಕರುಣೆ, ದೇವಕರುಣೆ ಎಲ್ಲ ಪಡ್ಕೊಳ್ಳುತ್ತಾನೆ. ಆವಾಗ ಎಚ್ಚರ ಆದರೆ ಅವನು ಜೀವನ ಸಾರ್ಥಕ. ಹಾಗೆ ನಮ್ಮ ಜೀವನದಲ್ಲೂ ಕೂಡ ಸುವರ್ಣ ಗಳಿಗೆಗಳು ಅಂತ ಬರ್ತದೆ ಪ್ರತಿಯೊಬ್ಬರ ಜೀವನದಲ್ಲಿ. ಈ ಜನ್ಮ ಅನ್ನುವಂತಹ ಈ ವೃಕ್ಷದ ಕೆಳಗೆ ಮಲಗಿರ್ತಾನೆ.
ಏನು ಮಾನವ ಈ ಜನ್ಮ ಅನ್ನುವಂಥ ವೃಕ್ಷದ ಕೆಳಗೆ ಈ ತರುಣ ಮಲಗಿದಾನೆ. ಮಲಗಿದಾಗ ಅಲ್ಲಿ ಅದು ಇಲ್ಲಿ ಅಜ್ಞಾನದ ಒಂದು ನಿದ್ರೆ, ಅವನು ಮಲಗ್ತಾ ಇರೋದು ಅಜ್ಞಾನದ ನಿದ್ರೆ ಇದೆ. ಮಲಗಿದಾನೆ ಗುರು ಎನ್ನುವಂಥ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾರೆ, ವರವಿದ್ಯೆ ಅನ್ನುವಂಥ ಹೆಂಡತಿಯನ್ನು ಕರೆಕೊಂಡು. ಆವಾಗ ಗುರು ಎನ್ನುವರು ಬಂದು ನನ್ನ ವಿದ್ಯೆಗೆ ಇವನಿಗೆ ಅಧಿಕಾರಿಯನ್ನಾಗಿ ಮಾಡೋಣ, ನಾನು ವಿದ್ಯಾ ಸಂಪತ್ತನ್ನು ಇವನಿಗೆ ಧಾರೆ ಏರೋಣ ಅಂತವ್ರು ಕಾಯ್ತಾ ಇರ್ತಾರೆ. ಕಾಯ್ದರು 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 ಕಾಯ್ದರು, ಒಂದಿನ ಎರಡು ದಿನ ವಾರ ಹದಿನೈದು ದಿನ ಒಂದು ತಿಂಗಳವರೆಗೂ ಕಾಯ್ದರು. ಜಪ್ಪಯ್ಯ ಅಂದ್ರೆ ಅವನು ಒಂದು ದಿನ ಬಂದು ಪ್ರವಚನವನ್ನು ಕೇಳಲಿಲ್ಲ, ಅವನ ವಿಚಾರವನ್ನು ತಿಳ್ಕೊಳ್ಳಿಲ್ಲ. ಆಮೇಲೆ ಒಂದು ತಿಂಗಳಾದ ತಕ್ಷಣ ಅವ್ರ ಟೈಮ್ ಮುಗೀತು, ಅವ್ರು ಮತ್ತೆ ಮುಂದಿನವರಿಗೆ ಹೋದರು. ಅವಾಗ ಸಿಗತ್ತೇನು? ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆನಂತರ 84 ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜನ್ಮದಲ್ಲಿ ಮಾತ್ರ ಸ್ವರೂಪ ಸಾಕ್ಷಾತ್ಕಾರ, ಪರಮಾತ್ಮನ ಸಾಕ್ಷಾತ್ಕಾರ ಸಾಧ್ಯ ಇದೆ ಎಂದಾಗ ಆವಾಗ ಮುಕ್ತಿ ಎನ್ನುವ ಅಂಗನೇ ಕಾಯ್ತಾ ಇರ್ತಾನೆ. ಯಾವಾಗ ಇವನು ಸಾಧನೆ ಮಾಡ್ತಾನೋ, ಇವನು ಯಾವಾಗ ಪರಿಪೂರ್ಣತೆ ಪಡ್ಕೊಳ್ತಾನೋ, ಯಾವಾಗ ನಾನು ಅವನಿಗೆ ಮುಕ್ತಿಯನ್ನು ಕೊಡಲಿ ಅಂತ ಕಾಯ್ತಾ ಇದ್ದಾನೆ. ಆದರೆ ಪೂರ್ತಿ ಮಾನವ ಜನ್ಮ ಎಲ್ಲ ಡ್ರೆಸ್ಸು ಮೇಕಪ್ಪು ಅಧಿಕಾರ ಸಂಪತ್ತು ಇದರಲ್ಲೇ ಕಾಲವನ್ನು ಕಳೆದ ಅಂದರೆ ಒಂದಿನ ಪೂಜೆ ಇಲ್ಲ, ಪ್ರಾರ್ಥನೆ ಇಲ್ಲ, ಒಂದು ಅಧ್ಯಾತ್ಮದ ಕಡೆ ಒಲವಿಲ್ಲ ಅಂದಾಗ ಈ ಜೀವನ ಎಲ್ಲ ಮುಗಿದೋಯ್ತು, ವಯಸ್ಸಾಯಿತು, ಕೈಕಾಲು ಗಡಗಡ ಗಡಗಡ ನಡುಕ್ತಾ ಇರ್ತವೆ. ಮತ್ತೆ ವಯಸ್ಸಾದ ನಂತರ ಮತ್ತೆ ಅದೇ ಮುರುಕು ಗಾಡಿ ಜೀಕು ಗಾಡಿಯಲ್ಲಿ ಕೂತ್ಕೊಂಡು ಜೀಕು ಜೀಕು ಅಂತ ಅವನು ಹೆಂಗೆ ಹೋದನೋ, ಇವರು ಕೂಡ ಮತ್ತೆ ಹುಟ್ಟೋದು ಮತ್ತೆ ಸಾಯೋದು, ಮತ್ತೆ ಹುಟ್ಟೋದು ಮತ್ತೆ ಸಾಯೋದು. ಅಂತಾನೆ ಮಾನವ ಜನ್ಮದಲ್ಲಿ ಮಾತ್ರ ಸಾಧ್ಯ. ಇದೊಂದು ಸುವರ್ಣ ಗಳಿಗೆಗಳು. ಒಬ್ಬ ಅಧ್ಯಾತ್ಮ ಸಂಪತ್ತಿಗೆ ಒಬ್ಬ ಒಡೆಯನಾಗದು. ಆ ನಂತರ ಏನಂದರೆ ಮುಕ್ತಿ ಅನ್ನುವ ಅಂಗನೇ ಇಲ್ಲಿ ಬಂದು ನಮಗೆ ಕಾಯ್ತಾ ಇರ್ತಾಳೆ. ಆದರೆ ಅದು ಪಡ್ಕೊಳ್ಳುವಂಥ ಅವಕಾಶ ನಮಗೆ ಸಿಗಲಿಲ್ಲ ಅಂದರೆ ಎಂಥ ದುರ್ದೈವಿಗಳಾಗ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ವಿದ್ಯೆಯನ್ನು ಪಡ್ಕೊಂಡಂಗೆ ನಾವು ಏನಂದರೆ ಎಲ್ಲರನ್ನ ಅಷ್ಟೇ ಪ್ರೀತಿ ಮಮತೆಯಿಂದ ಕಾಣೋದು ಅಷ್ಟೇ ಅಲ್ಲ, ಮತ್ತೇನಂದರೆ ಸೇವಾ ಮನೋಭಾವನೆ ಇರಬೇಕ್ರಿ. ಭಾಳ ಚೆನ್ನಾಗಿ ಒಂದು ಉದಾಹರಣೆ ಬೇಕೇನು. ಇದು ಆಗಿದ್ದು ಏನಂದರೆ ಜಪಾನ್ದಲ್ಲಿ, ಭಾಳ ವರ್ಷಗಳ ಹಿಂದೆ ಎಲ್ಲ ಒಂದು ಓದಿದ್ದಕ್ಕೆ ಉದಾಹರಣೆ ಇದೆ. ಜಪಾನ್ದಲ್ಲಾದಂದು ಏನಂದರೆ ಚಿಕ್ಕ ವಯಸ್ಸಿನಲ್ಲೇ ತಂದೆಯನ್ನು ಕಳ್ಕೊಂಡ್ಬಿಟ್ರು. ಜನಾಂಗ ನಿರ್ಮಾಣ ಮಾಡುವುದೇ ಶಿಕ್ಷಣದ ಉದ್ದೇಶ, ಶಿಕ್ಷಣದ ಗುರಿ ಅನ್ನೋದಕ್ಕೆ ಉದಾಹರಣೆ ಹೇಳ್ತಾ ಇದ್ದೀನಿ. ಆವಾಗ ತಂದೆ ತಾಯಿ ಮಗನಿಗೆ ಜೋಪಾನ ಮಾಡುವಾಗ, ಊಟಕ್ಕೆ ನೆಡುವಾಗ, ತಿಂಡಿ ಕೊಡುವಾಗ ಮಗನಿಗೆ ಅಧ್ಯಾತ್ಮದ ಬೋಧೆ ನೀತಿ ಬೋಧೆಗಳನ್ನು ಮಾಡ್ತಾ ಇದ್ದ, ನೀತಿ ಬೋಧನೆಗಳನ್ನು ಸಾಕಷ್ಟು ನೀತಿ ಕಥೆಗಳನ್ನು ಹೇಳ್ತಾನೆ. ಮಗು ನೀನು ವಿದ್ಯಾಭ್ಯಾಸವನ್ನು ಮಾಡಿದೆ ಅಂದಾಗ ಅದರ ಇನ್ನೊಬ್ಬರಿಗೆ ಉಪಯೋಗ ಆಗಬೇಕು ಕಂದ ಅಂತೇಳ್ಕೊಂಡು ಮಗನಿಗೆ ಹೇಳ್ತಾ ಇದ್ಲು. ಹೇಳ್ತಾ ಇದ್ದಾಗ ಮುಂದೆ SSLC ತನ ಬಂದರು. SSLCಯಲ್ಲಿ ಎರಡು ಮೂರು ಅಂದರೆ ಇದನ್ನು ಪೇಪರು ಮುಗಿದು, ಮುಗಿದ ಮೇಲೆ ಇನ್ನೊಂದು ಪೇಪರ್ ಇತ್ತು. ಅವತ್ತೊಂದು ಘಟನೆ ನಡೀತು. ಇದನ್ನು ಕೇಳಿ 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 ಅವನ ಮನಸ್ಸಿನ ಮೇಲೆ ಭಾಳಷ್ಟು ಪರಿಣಾಮ ಆಗಿತ್ತು. ಮುಂದೆ ಅವನು ಸ್ಕೂಲಿಗೆ ಹೋಗಬೇಕು ಅಂತ ಬರ್ತಾ ಇದ್ದಾನೆ, ಎಕ್ಸಾಮ್ಗೆ ಹೋಗಬೇಕು ಅಂತ ಬರ್ತಾ ಇದ್ದಾನೆ. ದಾರಿಯಲ್ಲಿ ಅವನದೇ ವಯಸ್ಸಿನ ಒಬ್ಬ ಹುಡುಗ ಹಳ್ಳಿಯಿಂದ ಹಾಲು ತೆಗೆದುಕೊಂಡು ಬಂದಾನೆ ಸೈಕಲ್ ಮೇಲೆ. ಇನ್ನೊಂದು ಗಾಡಿ ಡಿಕ್ಕಿ ಹೊಡೆದು ಆಕ್ಸಿಡೆಂಟ್ ಆಗಿ ಬಿದ್ದ ಕೆಳಗೆ, ಹಾಲೆಲ್ಲ ಚೆಲ್ಬಿಟ್ಟು ಅವನಿಗೂ ಕೈ ಕಾಲಿಗೆಲ್ಲ ಪೆಟ್ಟಾಯಿತು, ರಕ್ತ ಸುರಿತದೆ, ಅಳ್ತಾನೆ. ಎಲ್ಲರೂ ನೋಡ್ತಾರೆ ಹೋಗ್ತಾರೆ, ನೋಡ್ತಾರೆ ಹೋಗ್ತಾರೆ, ಯಾರು ಹುಡುಗರು ಗಮನ ಕೊಡ್ತಾ ಇಲ್ಲ ಹುಡುಗನ ಕಡೆ. ಮುಂದೆ ಇವನು ನೋಡಿದ, ಅಯ್ಯೋ ನಮ್ಮಮ್ಮ ಇನ್ನೊಬ್ಬರಿಗೆ ಉಪಯೋಗ ಆಗಬೇಕು ಅಂತ ಹೇಳಿದಾಳೆಲ್ಲ ಅಂತ ಹೇಳಿ ಅವನು ಬಂದ. ಬಂದುಬಿಟ್ಟು ಅವನಿಗೆ ಆಸ್ಪತ್ರೆ ಕರ್ಕೊಂಡು ಹೋದ, ಚಿಕಿತ್ಸೆ ಮಾಡಿಸಿದ, ಅವನಿಗೆ ಮಾಡಿಸಿ ಅವನಿಗೆ ಮನೆಗೆ ಕಳಿಸ್ಕೊಟ್ಟ. ಇವನು ಸ್ಕೂಲಿಗೆ ಬಂದ, ಬರೋದ್ರೊಳಗೆ ಒಂದು ಗಂಟೆ ಲೇಟಾಯ್ತು. ಇಲ್ಲಿ ಶಿಕ್ಷಕರೆಲ್ಲರೂ ಕಾಯ್ತಾ ಇದ್ದಾರೆ, ತುಂಬ ಪ್ರತಿಭಾವಂತ ಹುಡುಗ, ಈ ವರ್ಷ ನಮ್ಮ ಸ್ಕೂಲಿಗೆ SSLCಯಲ್ಲಿ ಫಸ್ಟ್ ರ್ಯಾಂಕ್ ಬರುತ್ತೆ ಅಂತ ಇವರೆಲ್ಲ ಕಾಯ್ತಾ ಇದ್ರು ಅಂಥ ಹುಡುಗ ಯಾಕೆ ಬರಲಿಲ್ಲ, ಯಾಕೆ ಲೇಟಾಯಿತು, ಏನೋ ಓದ್ಲಾರ್ದ ಹುಡುಗರು ದೊಡ್ಡ ಹುಡುಗರು ಬರಲಿಲ್ಲ ಅಂದರೆ ಈ ಸಬ್ಜೆಕ್ಟ್ ಅವನು ಅಭ್ಯಾಸ ಮಾಡಿಲ್ಲ ಅದಕ್ಕೆ ಬಂದಿಲ್ಲ ಅಂತ ತಿಳ್ಕೊಳ್ತಿದ್ರು, ಇಂಥ ಹುಡುಗ ಯಾಕೆ ಬರಲಿಲ್ಲ ಅಂತ. ಒಂದು ಗಂಟೆ ಲೇಟಾಗಿ ಬಂದ ಮೇಲೆ ಕೇಳ್ತಾ ಇದ್ರೆ, ಯಾಕಯ್ಯ ಯಾಕೆ ಲೇಟಾಗಿ ಬಂದೆ, ಏನು ಹೀಗಾಯ್ತು ನೋಡಿ ಸ್ವಾಮಿ, ನೀವು ಬೇಕಾದ್ರೆ ಆಸ್ಪತ್ರೆಗೆ ಯಾರಿಗಾರ ಕಳಿಸಿ ತಿಳ್ಕೊಡ್ರಿ ನೋಡ್ರಿ ಅಂತ. ಎಲ್ಲರಿಗೂ ಗೊತ್ತಿತ್ತು ಅವನು ಪ್ರಾಮಾಣಿಕ ಇದ್ದಾನೆ ಅಂತ ಗೊತ್ತಿತ್ತು. ಮತ್ತಿವರು ಶಿಕ್ಷಕರೆಲ್ಲರೂ ಅಧಿಕಾರಿಗಳು ಸೇರಿ ಮೀಟಿಂಗ್ ಮಾಡಿದ್ರು, ಇವನು ಸಾಮಾನ್ಯನಲ್ಲ, ಇವನು ಪ್ರತಿಭಾವಂತ ರ್ಯಾಂಕ್ ಸ್ಟೂಡೆಂಟು, ಅಂದರೆ ಅವನಿಗೆ ನಾವು ಇನ್ನೊಂದು ಗಂಟೆ ಜಾಸ್ತಿ ಬರೆಯೋಕ್ಕೆ ಟೈಮ್ ಕೊಡಬೇಕು ಅಂತ ಅವ್ರು ಮೀಟಿಂಗ್ ಮಾಡಿ ಅವನಿಗೆ ಜಾಸ್ತಿ ಟೈಮ್ ಕೊಟ್ಟರು. ಕೊಟ್ಟ ಮೇಲೆ ಮುಂದೆ ಒಂದು ಗಂಟೆ ಎಕ್ಸ್ಟ್ರಾ ಅವನಿಗೆ ಕೊಟ್ಟ ಮೇಲೆ ಆ ವರ್ಷ SSLC ರ್ಯಾಂಕ್ ಯಾರಿಗೆ ಬಂತಂದ್ರೆ ಅವ್ರ ಸ್ಕೂಲಿಗೆ ಫಸ್ಟ್ ರ್ಯಾಂಕ್ ಬಂತು.
ರ್ಯಾಂಕ್ ಬಂತು ಮುಂದೆ ಅವನು ಹಂಗೇ ದೊಡ್ಡವನಾದ. ದೊಡ್ಡವನು ಆದಮೇಲೂ ದೊಡ್ಡ ಸಮಾಜ ಸುಧಾರಕನಾದ. ಸಮಾಜ ಸುಧಾರಕನಾದ ಮೇಲೆ ಅವನ ಹೆಸರು ಒಂದು ಸರ್ಕಲ್ಗಿಟ್ಟರು. ಆ ಸರ್ಕಲಲ್ಲಿ ಅವನು ಹೋದ ನಂತರ ಅವನ ಮೂರ್ತಿಯನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಅಂದಾಗ ಸೇವೆಯಲ್ಲಿ ಎಂಥ ದೊಡ್ಡ ಶಕ್ತಿ ಇದೆ. ಹಾಗೆ ನಮ್ಮ ವಿದ್ಯೆ ಇನ್ನೊಬ್ಬರಿಗೆ ಉಪಯೋಗ ಆಗಬೇಕಾದ್ರೆ, ನಮ್ಮ ಜ್ಞಾನ ಇನ್ನೊಬ್ಬರಿಗೆ ನಾವು ಹಂಚ್ಕೋಬೇಕು, ಇನ್ನೊಬ್ಬರಿಗೆ ನಾವು ಕೊಡಬೇಕು, ಮತ್ತು ನಮ್ಮ ಸೇವಾ ಮನೋಭಾವನೆ ಭಾಳ ಮುಖ್ಯವಾದರೆ. ಈಗೀಗಂತೂ ಸೇವಾ ಮನೋಭಾವನೆಯೇ ಕಡಿಮೆ ಆಗ್ತಾ ಇದೆ ಅಂತ ನಮಗನ್ನಿಸ್ತದ. ಅಂದಾಗ ಈ ವಿದ್ಯೆ ಪ್ರಮುಖವಾದ್ದು, ಅದ್ಭುತವಾದಂಥದ್ದು ವಿದ್ಯೆ. ಮತ್ತು ಗುರುಬಸವಣ್ಣನವರು ಅಂಥ ವಿದ್ಯೆಯನ್ನು ಸಾರ್ವಜನಿಕವಾಗಿ ಯಾವ ಜಾತಿ ಮತ್ತು ಪಂಥ ಎನ್ನುವ ಭೇದವಿಲ್ಲದೇ ಅವರು ಕೂಡ ಮುಂದೆ ದೊಡ್ಡವರಾದ ಮೇಲೆ ಅಲ್ಲಿ ಕೊಡ್ತಾ ಇದ್ದಾರೆ ಕಲ್ಯಾಣ ಪಟ್ಟಣದಲ್ಲಿ. ಇದೇನ್ರಿ ಮುಂದೆ ಏನಾಯಿತು ಅನ್ನೋದನ್ನು ಬಹಳ ಮಾರ್ಮಿಕವಾದ ವಿಚಾರ ನಾನು ನಾಳೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಶರಣ ಬಂಧುಗಳೇ, ತಮಗೆಲ್ಲರಿಗೂ ಶರಣು.